ನಮಸ್ಕಾರ ಸ್ನೇಹಿತರೆ, ದಿಶರ ಬ್ಲಾಗ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ದಿನದಿಂದ ಎಷ್ಟೊಂದು ಜನ ಕೇಳ್ತಾ ಇದ್ರು, ಹಳ್ಳಿನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ನಿಮ್ಮ ಬ್ಲಾಗ್ನ ಸ್ಟಾಪ್ ಮಾಡಿದ ಮೇಲೆ ಅಂತ. ಹಾಗಾಗಿ ಇವತ್ತು ನಾನು ನನ್ನ ಪರ್ಸ್ನಲ್ ಲೈಫ್ ವ್ಲಾಗಿಂಗ್ ಮಾಡದೇ ಇದ್ದರೂ ಕೂಡ ಅಟ್ಲೀಸ್ಟ್ ಹಳ್ಳಿ ಪರಿಸರ ಆದರೂ ಕೂಡ ನಿಮಗೆ ತೋರಿಸ್ಬೋದು ಅಂತ ಕ್ಯಾಮ್ರಾನ ಮತ್ತೆ ಕೈಗೆ ತೊಗೊಂಡಿದ್ದೀನಿ. ಸೊ ಇವತ್ತು ನೀವು ಮತ್ತೆ ಇನ್ನೊಮ್ಮೆ ಈ ಹಸಿರಿನ ಸಿರಿಯನ್ನು ಎಂಜಾಯ್ ಮಾಡ್ಬೋದು. ಜಾಸ್ತಿ ವಾಯ್ಸ್ ಓವರ್ ಮಾಡೋದನ್ನ ಪ್ರಿಫರ್ ಮಾಡಲ್ಲ ನಾನು ಇವತ್ತು. ಆದಷ್ಟು ನ್ಯಾಚುರಲ್ಲಾಗಿ ಹಳ್ಳಿಯ ಪರಿಸರನ ಎಂಜಾಯ್ ಮಾಡಿ, ಅಲ್ಲಿನ ನ್ಯಾಚುರಲ್ ಸೌಂಡ್ಸ್ಗಳನ್ನು ಕೇಳಿ ಮನಸ್ಸು ಕೂಡ ರಿಲ್ಯಾಕ್ಸ್ ಆಗುತ್ತೆ. ಪ್ರಕೃತಿ ಹೇಗೆಲ್ಲ ಬದಲಾಗುತ್ತೆ ನೋಡಿ. ಹೊರಟಾಗ ನಾವು ತುಂಬ ಬಿಸಿಲಿತ್ತು, ಆನ್ ದ ವೇ ಸುಮಾರು ದೂರ ಹೋಗೋವರೆಗೂ ಬಿಸಿಲಿತ್ತು. ಆಮೇಲೆ ನಿಧಾನಕ್ಕೆ ಮಳೆ ಸ್ಟಾರ್ಟ್ ಆಯಿತು. ಹೋಗ್ತಾ ಹೋಗ್ತಾ ಮಳೆ ರಭಸ ಎಷ್ಟು ಜಾಸ್ತಿ ಆಯಿತು ಅಂತಂದರೆ ರೋಡ್ ಕಾಣೋದು ಕಷ್ಟ, ಎಲ್ಲಿ ಹೊಂಡಗಳಿದೆ ಗೊತ್ತಾಗಲ್ಲ ಅನ್ನೋ ಅಷ್ಟು ಭೀಕರವಾದ ಮಳೆನೇ ಶುರುವಾಯಿತು. ಬಟ್ ಆದರೂ ಕೂಡ ಜರ್ನಿ ತುಂಬಾ ಬ್ಯೂಟಿಫುಲ್ ಆಗಿತ್ತು, ಯಾಕೆಂದರೆ ಹಸಿರಿನ ಸಿರಿಯ ನಡುವೆ ಈ ಜರ್ನಿ ಇದು ಕೂಡ ಒಂಥರ ಅಡ್ವೆಂಚರಸ್ ಆಗಿಯೇ ಇರುತ್ತೆ. ಹಾಗೆ ಅಂದು ನಾವು ಮನೆ ತಲುಪಿದ್ವಿ. ಈ ವಿಜುವಲ್ಸನ್ನು ನಿಮ್ಮಲ್ಲಿ ಸಾಕಷ್ಟು ಜನರು ತುಂಬಾ ಮಿಸ್ ಮಾಡ್ಕೊಂಡಿರ್ಬೋದು. ನನ್ನ ಊರಿನ ಪ್ರತಿ ವ್ಲಾಗ್ಸ್ಗಳು ಕೂಡ ಸಾಮಾನ್ಯವಾಗಿ ಇದೊಂದು ವಿಜುವಲಿಂದ ಕೂಡಿರ್ತಾ ಇತ್ತು. ಸೊ ನನಗೂ ಕೂಡ ತುಂಬ ಇಷ್ಟ ನೋಡಿ, ಹೇಗೆ ಮಂಜು ಕವಿದಿರೋ ವಾತಾವರಣ, ಹಸಿರಿನ ಸಿರಿ, ಕಣ್ಮನ ಸೂರೆಗೊಳ್ಳೋ ಅಂಥ ದೃಶ್ಯ. ಊರನ್ನು ನಾನು ಕೂಡ ಒಮ್ಮೆ ಕಣ್ಣು ತುಂಬಿಸಿಕೊಂಡೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ತುಂಬ ದಿನದ ನಂತರ ಕ್ಯಾಮ್ರಾ ಕೈಗೆ ತೊಗೊಂಡ್ರೂ ಕೂಡ ಆ ಒಂದು ದೃಶ್ಯವನ್ನು ಕ್ಯಾಪ್ಚರ್ ಮಾಡೋ ಖುಷಿ ಇದೆಯಲ್ಲ, ನಿಜಕ್ಕೂ ಕೂಡ ಸೂಪರಾಗಿತ್ತು. ಹಾಗೆ ಊರಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ರೆಕಾರ್ಡ್ ಮಾಡಿದ್ದೀನಿ, ಕೆಲವೊಂದಿಷ್ಟು ನೇಚರನ್ನು ಮಾತ್ರ ನಿಮಗೆ ತೋರಿಸುವಂಥ ಪ್ರಯತ್ನನ ಮಾಡಿದ್ದೀನಿ. ಇದು ನೆಕ್ಸ್ಟ್ ಮಾರ್ನಿಂಗು. ನಾನು ಊರಲ್ಲಿ ಯೂಶ್ವಲಾಗಿ ಅರ್ಲಿ ಮಾರ್ನಿಂಗು ಹಾಕೋಣ ತುಂಬ ಇಷ್ಟಪಡ್ತೀನಿ, ಹಾಗೆ ಸಂಜೆ ಹೊತ್ತು ಕೂಡ ತುಂಬ ಜಾಸ್ತಿ ಇಷ್ಟಪಡ್ತೀನಿ. ನನ್ನ ಫೇವ್ರೆಟ್ ಜಾಗ ಇದು ಯಾವಾಗಲೂ. ಇಲ್ಲಿ ಕೂತು ಸುತ್ತಲಿನ ಒಂದು ಗ್ರೀನರಿ ನಾನು ನೋಡ್ತಾ ಕೂರೋದಂದರೆ ನಂಗೆ ತುಂಬ ಜಾಸ್ತಿ ಇಷ್ಟ. ಹಾಗಾಗಿ ನಾನು ಬೆಳಿಗ್ಗೆ ಹೇಳ್ತಿದ್ದ ಹಾಗೆ ಒಮ್ಮೆ ರೋಡ್ಗೆ ಹೋಗಿದ್ದೆ ವಾಕ್ಗೆ ಅಂತ, ಮಕ್ಕಳು ಎಲ್ಲರೂ ಕೂಡ ಜೊತೆಗೇ ಬಂದಿದ್ದರು. ಸೊ ತುಂಬಾ ಬ್ಯೂಟಿಫುಲ್ ಮೂಮೆಂಟ್ಸು. ಹಾಗೆ ಈ ಟ್ರಿಪ್ಪು ಕೂಡ ವೆರಿ ವೆರಿ ಶಾರ್ಟ್ ಟ್ರಿಪ್ ಆಗಿತ್ತು, ಆದರೂ ಕೂಡ ನನ್ನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಹಾಗೆ ಮಾರ್ನಿಂಗ್ ನೋಡಿ ಎಷ್ಟು ಎಲ್ಲ ನೋಡಿದ್ರೂ ಕೂಡ ಮಂಜು ಕವಿದಿರುತ್ತೆ. ಈ ಸೀಸನ್ ಮೇನ್ಲಿ ರೈನಿ ಸೀಸನ್ನು ಊರಲ್ಲಿ ನನಗೆ ತುಂಬ ಜಾಸ್ತಿ ಇಷ್ಟ. ಹಾಗೆ ಈ ಸೀನರೀಸ್ನೆಲ್ಲ ನೋಡಿ ನಿಮಗೂ ಕೂಡ ಅನಿಸಿರ್ಬೋದು, ಎಷ್ಟೊಂದು ಜನರು ಊರನ್ನು ಹಳೆ ವ್ಲಾಗ್ಸ್ಗಳನ್ನು ನೆನಪು ಮಾಡ್ಕೊಳ್ತಾ ಇರ್ಬೋದು. ಹಾಗೆ ಇವನು ಚೋಟು, ನಮ್ಮನೇಲಿ ಹೊಸ ಮೆಂಬರ್, ತುಂಬಾ ಮುದ್ದಾಗಿ ಇದೆ ನಾಯಿ. ಹಾಗೆ ನೋಡಿ ಮಕ್ಕಳ ಜೊತೆಗೆ ಅದರದ್ದು ಕೂಡ ರನ್ನಿಂಗ್ ರೇಸ್ ನಡೀತಾನೆ ಇತ್ತು. ಅರ್ಲಿ ಮಾರ್ನಿಂಗ್ ವೀವ್ ಹೇಗಿರುತ್ತೆ ನೋಡಿ, ಇಲ್ಲಿ ತುಂಬಾ ಒಂದು ಬ್ಯೂಟಿಫುಲ್ಲಾದ ಕೂಲಾದ ವೆದರ್ ಇತ್ತು. ಮಳೆ ತುಂಬ ಜಾಸ್ತಿ ಅನ್ನೋ ಅಷ್ಟು ಇರಲಿಲ್ಲ, ಸ್ವಲ್ಪ ನಾವು ಆಚೀಚೆ ಓಡಾಡೋದಕ್ಕೂ ಕೂಡ ಅವಕಾಶ ಇತ್ತು. ಕೆಲವೊಮ್ಮೆ ಮಾತ್ರ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು. ಹಾಗೆ ಇಲ್ಲಿ ನೆಕ್ಸ್ಟು ಯಾವುದೆಲ್ಲ ಹಕ್ಕಿಗಳ ಸೌಂಡ್ ಕೇಳ್ತಾ ಇತ್ತು ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಿ ನೋಡಿ. ಮಧ್ಯದಲ್ಲಿ ನವಿಲು ಕೂಡ ಒಮ್ಮೆ ಕೂಗಿಲಿ ಕೇಳುತ್ತೆ, ಇನ್ನೂ ಸಾಕಷ್ಟು ಹಕ್ಕಿಗಳ ಚಿಲಿಪಿಲಿ ಇದೆ. Thank you.
ಹಕ್ಕಿಗಳ ಕಲರವ ಕೇಳಿದ ಇದ್ದಲ್ಲ, ಈಗ ಬನ್ನಿ ಹಾಗೆ ಒಮ್ಮೆ ಹಸುಗಳನ್ನು ಕೂಡ ನೋಡಿ ಬರೋಣ. ಜಾಸ್ತಿ ಹಸುಗಳಿಲ್ಲ, ಈಗ ಎರಡೇ ಹಸುಗಳಿರೋದು, ಒಂದು ಅದರ ಅಮ್ಮ, ಇಬ್ಬರೇ ಇರೋದು ಈಗ. ಪ್ರಾಣಿಗಳಂತೂ ನಿಜಕ್ಕೂ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸುತ್ತೆ. ಪ್ರಾಣಿಗಳ ಜೊತೆಗಿನ ಬದುಕು ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಅನ್ನೋ ನೀಡುತ್ತೆ. ಹಾಗೆ ಇಲ್ಲಿ ಮಳೆಗೆ ಬಾಗಿರೋ ಕರಿಬೇವಿನ ಗಿಡನ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ ಅಂತ. ನೆಲದಲ್ಲಿ ಬೆಳೆದಿರೋದು, ಆರ್ಗ್ಯಾನಿಕ್ ಆಗಿ ಗ್ರೋ ಆಗಿರೋದು ತುಂಬಾ ಚೆನ್ನಾಗಿ ಘಮ ಘಮ ಪರಿಮಳ ಇರುತ್ತೆ. ನಾವು ಪಾಟಲ್ಲಿ ಬೆಳೆಸಿದ್ದಕ್ಕಿಂತನೂ ನೆಲದಲ್ಲಿ ಬೆಳೆದಿರೋದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಊರಿಂದ ಬರುವಾಗ ಸಾಕಷ್ಟು ಸೊಪ್ಪುಗಳನ್ನು ಕೂಡ ತಂದಿದ್ದೀನಿ ನಾನು, ರೆಸಿಪಿಗಳನ್ನು ನೀವು ಒಂದೊಂದಾಗಿ ನೋಡಿದ್ರಂತೆ. ಮಳೆಯಲ್ಲಿ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಇದ್ದಕ್ಕಿದ್ದಂಗೆ ಮಳೆ ಶುರುವಾಯಿತು. ಮಳೆ ನೀರನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ, ಯಾಕೆಂದರೆ ಮಳೆ ಬರೋದು ತುಂಬ ಖುಷಿ ಕೊಟ್ಟರೆ ಅದರ ಜೊತೆಗೆ ಕರೆಂಟ್ ಹೋಗೋದು ಕೂಡ ಸ್ವಲ್ಪ ಕಷ್ಟನ ಉಂಟು ಮಾಡುತ್ತೆ. ಹಾಗಾಗಿ ಹಾಗೆ ಈ ಕಡೆ ನಿಮಗೆ ಕಾಣ್ತಿರೋ ವೈಟ್ ಕಲರ್ದು ಅಡಿಕೆನ ಒಣಗಿಸೋಕ್ಕಿರೋವಂಥ ಡ್ರೈಯರು. ಅಡಿಕೆನ ಒಣಗಿಸೋದಕ್ಕೆ ಸಾಮಾನ್ಯವಾಗಿ ಇತ್ತೀಚೆಗೆ ಡ್ರೈಯರ್ಗಳನ್ನೇ ಯೂಸ್ ಮಾಡ್ತಾರೆ. ಇವನಿಗೂ ಕೂಡ ಮಳೆಯಲ್ಲಿ ಚಳಿ ಆಗ್ತಾ ಇತ್ತು ನೋಡಿ, ಬಂದು ಬೆಚ್ಚಗೆ ಮಲಗಿರೋದು. ತುಂಬಾ ಮುದ್ದು ಹೇಳಿದ ಮಾತೆಲ್ಲದು ಕೂಡ ಜಾಣ್ಣಂಗೆ ಕೇಳುತ್ತೆ. ನಾವು ಕೂಡ ಸಾಕಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೋಟು ಇದ್ದರೆ ಮನೇಲಿ ಬೇರೆ ಯೋಚನೆನೇ ಬೇಡ, ಅಷ್ಟು ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಹಾಗೆ ನೆಕ್ಸ್ಟು ತೋಟನೂ ಕೂಡ ಒಮ್ಮೆ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ನಾನು ಹೇಳಿದಾಗೆ ತುಂಬಾ ಶಾರ್ಟ್ ಟ್ರಿಪ್ ಆಗಿತ್ತು. ಹಾರ್ಡ್ಲಿ ನಾವೊಂದು 24 ಅವರ್ಸು ಕೂಡ ಊರಲ್ಲಿ ಇರಲಿಲ್ಲ ಅಂತ ಅನ್ಬೋದು. ಆದರೆ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ತೋರಿಸುವಂಥ ಪ್ರಯತ್ನನ ಮಾಡಿದ್ದೀನಿ ನಾನು. ಇದು ಕೊತ್ತಂಬರಿ ಸೊಪ್ಪು, ಬೇರೆ ಜಾತಿಯ ಕೊತ್ತಂಬರಿ ಸೊಪ್ಪು. ಈ ಸರಿ ಮಳೆ ಬರೋದು ಲೇಟಾಗಿ ಸ್ವಲ್ಪ ನೀರಿನ ಸಮಸ್ಯೆ ತುಂಬ ಜಾಗಗಳಲ್ಲಿ ಕಾಡಿದೆ ಅಂತ ಅನ್ಬೋದು. ಅದೇ ರೀತಿ ನಮ್ಮೂರಲ್ಲೂ ಕೂಡ ಈ ಸರಿ ನೀರಿನ ಸಮಸ್ಯೆ ಸ್ವಲ್ಪ ಉದ್ಭವ ಆಗಿತ್ತು. ಇಲ್ಲಾಂದರೆ ಇಷ್ಟು ವರ್ಷ ನೀರಿನೇನು ಕೂಡ ಅಷ್ಟಾಗಿ ತೊಂದರೆ ಇರ್ತಿರ್ಲಿಲ್ಲ. ಮಳೆ ತುಂಬ ಲೇಟಾಗಿದ್ದರಿಂದ ಸ್ವಲ್ಪ ದಿನ ಕೊನೆಯಲ್ಲಿ ಸಮ್ಮರ್ನ ಲಾಸ್ಟಲ್ಲಿ ನೀರಿನ ಅಭಾವ ಆಗಿತ್ತು. ಈಗ ಮತ್ತೆ ಮಳೆ ಬಂದಿರೋದ್ರಿಂದ ಕೆರೆ ಬಾವಿ ಎಲ್ಲನೂ ಕೂಡ ತುಂಬಿಕೊಂಡಿದೆ. ಮಳೆ ಬಂದಿದ್ದರಿಂದ ಕೆರೆ ನೀರಿನ ಬಣ್ಣ ಕೂಡ ಬದಲಾಗೋಗಿದೆ. ಹಾಗೆ ನಿಸರ್ಗದ ರಮಣೀಯತೆ ಹೇಗೆ ನೋಡಿ, ಎಷ್ಟು ನಿಜವಾಗ್ಲೂ ನಾನು ತುಂಬ ಜಾಸ್ತಿ ಖುಷಿ ಪಡೋದು ಮಳೆಗಾಲ. ಯಾಕೆಂದರೆ ಎಲ್ಲ ನೋಡಿದ್ರೂ ಹಸಿರು, ಎಲ್ಲಿ ನೋಡಿದ್ರೂ ಹಸಿರು, ಕಣ್ಮನ ಸೂರೆಗಳು ಅಂತ ಹಸಿರು. ಸಾಕಷ್ಟು ಹಸಿರನ್ನು ಕಣ್ತುಂಬಿಸ್ಕೊಂಡು ಬಂದ್ವಿ ವಾಪಸ್. ನಾವು ಹೊರಡುವಾಗ ನಾನೇನು ಕೂಡ ರೆಕಾರ್ಡ್ ಮಾಡಲಿಲ್ಲ. ಸಾಧ್ಯ ಆದಷ್ಟು ಅಲ್ಲಿರೋ ಶಾರ್ಟ್ ಟೈಮಲ್ಲಿ ನಿಮಗೆ ಊರಿನ ಸಿರಿಯನ್ನು ತೋರಿಸುವಂಥ ಪ್ರಯತ್ನನ ಮಾಡಿದ್ದೀನಿ. ನಿಮಗೂ ಕೂಡ ವಾಪಸ್ ಊರಿದ ನೋಡಿ ಹೇಗನ್ನಿಸ್ತು ಖಂಡಿತ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಸಾಕಷ್ಟು ಜನರು ನನ್ನ ಗಾರ್ಡನ್ ಟೂರನ್ನು ಕೂಡ ಕೇಳ್ತಾ ಇದ್ರಿ ಬೆಂಗಳೂರಲ್ಲಿ. ಅದನ್ನು ಕೂಡ ನಾನು ಆದಷ್ಟು ಬೇಗ ನಿಮ್ಗಳ ಜೊತೆಗೆ ಶೇರ್ ಮಾಡ್ತೀನಿ. ಪರ್ಸ್ನಲ್ ಬ್ಲಾಗಿಂಗನ್ನು ಸ್ಟಾಪ್ ಮಾಡಿದ್ದೀನಿ ನಿಜ, ಆದರೂ ಕೂಡ ನೇಚರನ್ನು ಸಾಧ್ಯ ಆದಷ್ಟು ಕ್ಯಾಪ್ಚರ್ ಮಾಡೋದ್ರಲ್ಲಿ ಸಾಧ್ಯ ಆದಷ್ಟು ಪ್ರಯತ್ನ ಅಂತೂ ಖಂಡಿತವಾಗಿಯೂ ಕೂಡ ಮಾಡ್ತೀನಿ. ನೋಡೋಣ ಮುಂದಿನ ದಿನಗಳು ಹೇಗೆಲ್ಲ ಹೋಗುತ್ತೆ ಅಂತ. ನೋಡಿದ್ರಲ್ವ ಊರು ಹೇಗಿತ್ತು ಅಂತ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.